ಶೈಕ್ಷಣಿಕ ಮನೋವಿಜ್ಞಾನ ವಿಡಿಯೋ ಪಾರ್ಟ್ ಟೂಗೆ ಸ್ವಾಗತ. ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇದು ವಿಡಿಯೋ ಪಾರ್ಟ್ ಟೂ, ಶೈಕ್ಷಣಿಕ ಮನೋವಿಜ್ಞಾನ. ದೇಹ ಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು ಅಂತಂದರೆ ವಿಲಿಯಂ ವೂಂಟ್. ಇವರು ಎಜುಕೇಷನಲ್ ಬೇಸಿಸ್ ಅಂದರೆ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಆ ಒಂದು ಎರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸಿಯೇಷನ್ಗೆ ಒಂದು ಅಂತರವನ್ನು ಕಡಿಮೆ ಮಾಡಿರ್ತಕ್ಕಂಥವರು ವಿಲಿಯಂ ವೂಂಟ್ ಅಂತಕ್ಕಂಥವ್ರು. ಜೀವಿಯ ಹುಟ್ಟಿನಿಂದ ಸಾವಿನವರೆಗೂ ಉಂಟಾಗುವ ಬೆಳವಣಿಗೆಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಶಾಖೆಯನ್ನು ಏನಂತ ಕರೀತಾರೆ? ವಿಭೇದಾತ್ಮಕ ಮನೋವಿಜ್ಞಾನ. ವಾಟ್ಸನ್ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ. ವ್ಯಾಟ್ಸನ್ರವರು ವರ್ತನೆಯ ಮನೋವಿಜ್ಞಾನ ಅಂತ ಹೇಳಿದರೆ ವರ್ತನೆ. ಆಂಜನ್ ಆಫ್ ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಏನಂತ ಹೇಳ್ತೀವಿ ಅಂದರೆ ಜೀವ ವಿಕಾಸ. ಆಂಜನ್ ಆಫ್ ಸೀಸಸ್ ಮೋಸ್ಟ್ಲಿ ಅದು ಸ್ಪೀಸೀಸ್ ಇರಬೇಕಾಗತ್ತೆ. ಸೊ ಹಾಗಾಗಿ ಜೀವ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಮನೋವಿಜ್ಞಾನ ಕಲಿಕೆ ತತ್ವಶಾಸ್ತ್ರ ಅಂತ ಇದೆ, ಜೀವ ವಿಕಾಸ ಅಂತ ಇದೆ. ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಏನಂತ ಕರಿತೀವಿ? ಮಗು ಆಟ ಆಡುವಾಗ ಇರ್ತಕ್ಕಂಥದ್ದು ಸ್ವಾಭಾವಿಕ ಅವಲೋಕನ ಆಗುತ್ತೆ. ನಿಯಂತ್ರಿತ ಅವಲೋಕನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ, ಅದು ಸ್ವಾಭಾವಿಕ ಅವಲೋಕನ. ಅಂತರವಲೋಕನ ಪದ್ಧತಿಯನ್ನು ಬೆಳಕಿಗೆ ತಂದವರು ಟಿಸ್ನರ್, ಎಡ್ವರ್ಡ್ ಬ್ರ್ಯಾಂಡ್ ಟಿಸ್ನರ್ ಅಥವಾ ಎ ಬಿ ಟಿಸ್ನರ್ ಅಂತ ಕರೀತಾರೆ. ಎಲ್ಲ ಮನೋವಿಜ್ಞಾನಿಗಳ ಅಧ್ಯಯನಗಳ ತಳಹದಿ ಎಂದರೆ ಅಂತರವಲೋಕನ ಪದ್ಧತಿ. ಸೊ ಇದನ್ನು ಎಲ್ಲ ಮನೋವಿಜ್ಞಾನದ ಅಧ್ಯಯನಗಳ ತಳಹದಿ ಅಂತ ಕರಿತೀವಿ, ಅಂತರವಲೋಕನ ವಿಧಾನ. ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಯಾವುದು? ಮನಃಶಾಸ್ತ್ರ. ನಡವಳಿಕೆ ವಿಜ್ಞಾನ ಅಂತ ಯಾವುದನ್ನು ಕರಿತೀವಿ? ಮನಃಶಾಸ್ತ್ರವನ್ನು ಕರಿತೀವಿ. ವ್ಯಕ್ತಿ ಅಧ್ಯಯನದ ವಿಧಾನದ ಪಿತಾಮಹ ಯಾರು ಅಂದರೆ ಇ ಬಿ ಟಿಸ್ನರ್. ವ್ಯಕ್ತಿ ಅಧ್ಯಯನವನ್ನು ಇ ಬಿ ಟಿಸ್ನರ್ ಅವರು ಕಂಡುಹಿಡಿದರು. ಸೊ ಅಲ್ಲಿ ಅಂತರವಲೋಕನ ಪದ್ಧತಿ ಕೂಡ ಅವರೇ, ಹಾಗೆ ವ್ಯಕ್ತಿ ಅಧ್ಯಯನವನ್ನು ಕೂಡ ಅವರೇ ಪರಿಚಯಿಸಿದ್ದು. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ, ಈ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರ ಮಾಡಬಹುದು ಅಂತೇಳಿದ್ರೆ ಅಲ್ಲಿ ಅವಲೋಕನ ವಿಧಾನ ಬರೋದಿಲ್ಲ, ಅಂತರವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ ಬರೋದಿಲ್ಲ. ಇದು ವ್ಯಕ್ತಿಗತ ಅಧ್ಯಯನವನ್ನು ನಾವು ಮಾಡಬೇಕಾಗತ್ತೆ. ವ್ಯಕ್ತಿಗತ ಅಧ್ಯಯನದಿಂದ ಆ ವಿದ್ಯಾರ್ಥಿಯನ್ನು ನಾವು ಯಾಕೆ ಲೇಟಾಗಿ ಬರ್ತಾನೆ ಅಂತ ಕಂಡುಹಿಡಿಬೋದು. ಮನೋವಿಜ್ಞಾನದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಯಾರು? ವಿಲ್ ಹೆಲ್ಮೋ ವೂಂಟ್. ಸೊ ಪ್ರಯೋಗವನ್ನು ನಾನು ಆಗಲೇ ಹೇಳಿದೆ ನಿಮಗೆ, ದೇಹಶಾಸ್ತ್ರ ಮನಃಶಾಸ್ತ್ರದ ಸಮೀಪ ತಂದವರು ಅವರೇ, ವಿಲ್ ಹೆಲ್ಮೋ ವೂಂಟ್. ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಎಚ್ಚರಿಸುತ್ತದೆ. ಯಾವುದು ಅಂದರೆ ಮಾನಸಿಕ ತೊಂದರೆ ಅಂತ ಇದೆ ಅಲ್ಲ, ಸೊ ಹಾಗಾಗಿ ಯಾವುದು ಅಂದರೆ ಚಿಕಿತ್ಸಾ ಮನೋವಿಜ್ಞಾನ ಅಂತ ಹೇಳ್ಬೋದು. ಸೊ ಸಲಹಾ ಮನೋವಿಜ್ಞಾನ ಕೌನ್ಸಿಲಿಂಗ್, ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನ್, ಸಾಮಾನ್ಯ ಮನೋವಿಜ್ಞಾನ. ಸೊ ಅದು ಬರೋದಿಲ್ಲ, ಹಾಗಾಗಿ ಚಿಕಿತ್ಸಾ ಮನೋವಿಜ್ಞಾನ ಅಂತ ನಾವು ಹೇಳ್ಬೋದು. ಗೆಸ್ಟಾಲಿನ್ ವಿಧಾನ ಇದಾಗಿದೆ ಅಂದರೆ ಗೆಸ್ಟಾಲಿನ್ ವಿಧಾನ ವರ್ತನೆಯ ವೀಕ್ಷಣೆಯನ್ನು ಮಾಡ್ತಕ್ಕಂಥ ವಿಧಾನವಾಗಿದೆ. ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವಂಥ ವಿಧಾನ ಯಾವುದು ಅಂದರೆ ತನ್ನ ವರ್ತನೆಗಳನ್ನು ತಾನೇ ಅವಲೋಕನ ಮಾಡಿಕೊಳ್ಳೋದಕ್ಕೆ ಅಂತರವಲೋಕನ ವಿಧಾನ ಅಂತ ಕರಿತೀವಿ. ವಿಲ್ ಹೆಲ್ಮೋ ವೂಂಟ್ ಎಷ್ಟರಲ್ಲಿ ತನ್ನ ಮನೋವೈಜ್ಞಾನಿಕ ಒಂದು ಪ್ರಯೋಗಶಾಲೆಯನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಿದ್ರೆ 1879 ಆಗ ಅವರು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತಾರೆ. ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು? ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ನಾವು ಯಾರ ಸಂಬಂಧಪಟ್ಟಂತೆ ಮಾಡ್ತೀವಿ? ವಿದ್ಯಾರ್ಥಿ ಮೇಲೆ ಮಾಡ್ತೇವೆ. ಕೈಗೊಳ್ತಕ್ಕಂಥವರು ಶಿಕ್ಷಕ ಆಗಿರ್ತಾನೆ, ನಿಯಂತ್ರಣ ಮಾಡ್ತಕ್ಕಂಥವನು ಮುಖ್ಯ ಶಿಕ್ಷಕ ಆಗಿರ್ತಾನೆ. ತಾರುಣ್ಯಾವಧಿಯಲ್ಲಿ ಮನೋಧಾರಣೆಯಲ್ಲಾಗುವಂತಹ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಯಾವುದು? ಅಂದರೆ ಚಿಕಿತ್ಸಕ ವಿಧಾನ, ವಿಕಾಸಾತ್ಮಕ ವಿಧಾನ, ಪರಾಕೃತಿಕ ವಿಧಾನ, ಪ್ರಾಯೋಗಿಕ ವಿಧಾನ ಅಂತ ಕೊಟ್ಟಿದ್ದಾರೆ. ಸೊ ಪರಾಕೃತಿಕ ವಿಧಾನ. ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ, ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಯಾವುದು? ಮಾನಸಿಕ ಖಿನ್ನತೆಯಿಂದ ಬಳಲುತ್ತಾ ಇರತಕ್ಕಂಥವರಿಗೆ ಅಂತರವಲೋಕನ ಬರೋದಿಲ್ಲ, ಪ್ರಾಯೋಗಿಕ ವಿಧಾನ ಕೂಡ ಬರೋದಿಲ್ಲ, ಅವಲೋಕನ ವಿಧಾನ ಕೂಡ ಬರೋದಿಲ್ಲ, ಅದನ್ನು ಮನೋವಿಶ್ಲೇಷಣಾ ವಿಧಾನದಿಂದ ಪರಿಹರಿಸಲಿಕ್ಕೆ ಟ್ರೈ ಮಾಡ್ಬೋದು.
ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾವುದು? ಅಗತ್ಯತೆಗಳ ಸೋಪಾನ ಇದನ್ನು ಸೂಚಿಸಿದಂಥ ವ್ಯಕ್ತಿ ಅಬ್ರಹಾಮ್ ಮಾಸ್ಲೋ. ಅಂದರೆ ಮನುಷ್ಯನ ವರ್ತನೆ ಅಗತ್ಯತೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತೇಳಿ. ನೆಕ್ಸ್ಟ್, ಪ್ರಾಯೋಗಿಕ ಮನೋವಿಜ್ಞಾನದ ವಿಧಾನದ ಪಿತಾಮಹ ಯಾರು? ಸೊ ಅವನೇ ವಿಲ್ ಹೆಲ್ಮೋ ಊಂಟ್. ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಯಿತು. ಎಲ್ಲಿ ಅಂದರೆ ಲಿಪ್ ಜಿಗ್ ಅಂತಕ್ಕಂಥ ಒಂದು ಲೀಪ್ ಜಿಗ್ ಪ್ಲೇಸಲ್ಲಿ ಸ್ಥಾಪನೆ ಮಾಡಿದರು. ಕೆಳಕಂಡ ಯಾವುದು ವ್ಯಕ್ತಿನಿಷ್ಠ ಪ್ರಧಾನವಾದದ್ದಾಗಿದೆ? ಅಂತರ್ವೀಕ್ಷಣೆ ಅಂತಕ್ಕಂಥದ್ದು ಏನಾಗುತ್ತೆ, ಅದು ವ್ಯಕ್ತಿನಿಷ್ಠ. ಯಾಕೆಂದರೆ ಆತನೇ ಆ ಒಂದು ವೀಕ್ಷಣೆಗಳನ್ನು ಮಾಡೋದ್ರಿಂದ ಅಲ್ಲಿ ಅವನ ಆಲೋಚನೆಗಳು ಅವನಿಗಷ್ಟೇ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಅದು ವ್ಯಕ್ತಿನಿಷ್ಠವಾಗಿರುತ್ತೆ, ವಸ್ತುನಿಷ್ಠವಾಗಿರೋದಿಲ್ಲ. ಸಮೀಕ್ಷೆ, ಪ್ರಾಯೋಗಿಕ ವಿಧಾನ, ಪ್ರಯೋಗಗಳು ಇವೆಲ್ಲವೂ ಕೂಡ ಒಂದು ವಸ್ತುನಿಷ್ಠವಾಗಿರುತ್ತವೆ. ರಚನಾವಾದದ ಪಿತಾಮಹ ಯಾರು? ಸಿಗ್ಮಂಡ್ ಫ್ರಾಯ್ಡ್ ಅವರನ್ನು ರಚನಾವಾದದ ಪಿತಾಮಹ ಅಂತ ಕರಿತೀವಿ. ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಯಾವುದು? ವ್ಯಕ್ತಿ ಅಧ್ಯಯನ. ಇದನ್ನು ನಾವು ನೈದಾನಿಕ ವಿಧಾನ ಅಂತ ಕರಿತೀವಿ. ನೈದಾನಿಕ ಅಂತ ಹೇಳಿದರೆ ವ್ಯಕ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕಂಡುಹಿಡಿದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನೇಕ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಆ ಕಾರ್ಯಕ್ರಮಗಳನ್ನು ಇಂಪ್ಲಿಕೇಶನ್ ಮಾಡ್ತಕ್ಕಂಥದ್ದನ್ನು ನೈದಾನಿಕ ವಿಧಾನ ಅಂತ ಹೇಳ್ತೀವಿ. ಅದಕ್ಕೆ ವ್ಯಕ್ತಿ ಅಧ್ಯಯನ. ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನ ಕೂಡಿ ಆಟವಾಡಿ ಅಭ್ಯಾಸಿಸುವುದು ಯಾವ ಅವಲೋಕನವಾಗಿದೆ? ಅಂದರೆ ಅಲ್ಲಿ ಅವನ ಜೊತೆಗೆ ನೋಡೋದ್ರಿಂದ, ಅಂದರೆ ಅವನ ಜೊತೆಗೆ ಶಿಕ್ಷಕರು ಕೂಡ ಆಟ ಆಡಿಕೊಂಡು ವೀಕ್ಷಣೆಯನ್ನು ಮಾಡೋದ್ರಿಂದ ಅದನ್ನು ಪಾಲ್ಗೊಳ್ಳುವಿಕೆಯ ಅವಲೋಕನ, ಅಂದರೆ ಜೊತೆಗಿದ್ದು ಅವನು ಹೇಗೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು. ಯಾವ ವಿಧಾನವನ್ನು ವ್ಯಾಪಕವಾಗಿ ಬಳಸ್ತಾರೆ ನೋಡಿ. ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ಬಳಸಲಾಗುತ್ತೆ. ಸಹಭಾಗಿ ಅವಲೋಕನ, ವ್ಯಕ್ತಿನಿಷ್ಠ ಅವಲೋಕನ, ಸ್ವಾಭಾವಿಕ ಅವಲೋಕನ, ಮೇಲಿನ ಎಲ್ಲವೂ ಅಂತ ಇದೆ. ಸ್ವಾಭಾವಿಕ ಅವಲೋಕನ, ಸ್ವಾಭಾವಿಕವಾಗಿ ನಾವು ವೀಕ್ಷಣೆ ಮಾಡೋದ್ರ ಮುಖಾಂತರ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನ, ಅಂದರೆ EVS, ಅದಕ್ಕೆ ಸಂಬಂಧಪಟ್ಟಂತೆ ಪಕ್ಷಿಗಳು, ಜೀವಿಗಳು, ನಿರ್ಜೀವಿಗಳು, ಆ ಥರದ ಲೆಸನ್ ಇದೆ. ಅಂಥ ಒಂದು ಸಂದರ್ಭಗಳಲ್ಲಿ ಸ್ವಾಭಾವಿಕ ಅವಲೋಕನವನ್ನು ಮಾಡಿ ಒಂದು ವಿಧಾನವನ್ನು ನಾವು ಅನುಸರಿಸಬೇಕಾಗುತ್ತೆ. ನೆಕ್ಸ್ಟು, ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಅದನ್ನು ಏನಂತ ಕರೀತಾರೆ? ಆಂತರಿಕ ಅಭಿಪ್ರೇರಣೆ, ಬಾಹ್ಯ ಅಭಿಪ್ರೇರಣೆ, ಸಾಧನಾ ಪ್ರೇರಣೆ, ಸಂಬಂಧಿ ಅಭಿಪ್ರೇರಣೆ. ಸೊ ತಂದೆ ತಾಯಿಗಳು ಯಾವಾಗಲೂ ಸಂಬಂಧಿಕರಾಗಿರೋದ್ರಿಂದ ಇದನ್ನು ಸಂಬಂಧಿ ಪ್ರೇರಣೆ ಅಂತ ಹೇಳ್ಬೋದು. ಆಂತರಿಕ ಅಂತೇಳಿದರೆ ಮಗು ತನ್ನ ಖುಷಿಗೆ ಏನಾದರೂ ಕೆಲಸವನ್ನು ಮಾಡಿದರೆ. ಅಂದರೆ ಇಲ್ಲಿ ಯಾಕೆ ಈ ಪ್ರಶ್ನೆಯನ್ನು ಡಿಸ್ಕ್ರೈಬ್ ಮಾಡ್ತಿದ್ದೀನಿ ಅಂದರೆ, ಬೇರೆ ಒಂದು ಎಕ್ಸಾಮಿನೇಷನಲ್ಲಿ ಇವನ್ನೇ ಕೊಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವುದೇ ಒಂದು ಪ್ರಶ್ನೆ ಸೈಕಾಲಜಿಕಲ್ ಬೇಸಿಸ್ ಆಗಿರುತ್ತೆ, ನಾವು ಅನ್ವಯ ಮಾಡಿ ಅವನು ಕೇಳ್ತಾನೆ. ಹಾಗಾಗಿ ಆಂತರಿಕ ಅಂದರೆ ಏನು, ಬಾಹ್ಯ ಅಂದ್ರೇನು, ಸಾಧನ ಅಂದ್ರೇನು, ಸಂಬಂಧಿ ಅಂದರೆ ಏನು ನಾವು ತಿಳ್ಕೊಂಡಿದ್ರೆ, ರಿಲೇಷನ್ ಬಂತು ಅಂತಂದರೆ ಅದು ಸಂಬಂಧಿಕರು, ನನ್ನ ಮಗ, ನನ್ನ ಮನೆ, ನನ್ನ ಕುಟುಂಬ, ನಮ್ಮ ಸಂಸಾರ ಅಂತ ಆಗುತ್ತೆ. ಹಾಗೆ ಸಾಧನೆ ಅಂದರೆ ಏನಾದರೂ ನಾನು ಅಚೀವ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಕ್ಕಂಥದ್ದು, ಅದು ಅವರಿಗೆ ಪ್ರೇರಣೆಯಾಗಿ ಕೆಲಸ ಮಾಡುತ್ತೆ. ಬಾಹ್ಯ ಅಂದರೆ ಸೊ ವಿನ್ ಆಗಿ ಮೆಡಲ್ ತಗೊಳ್ಳೋಕ್ಕೋಸ್ಕರ, ಏನೋ ಒಂದು ಪ್ರೈಸ್ ತಗೊಳ್ಳೋಕ್ಕೋಸ್ಕರ ಮಾಡೋದು ಬಾಹ್ಯ ಅಭಿಪ್ರೇರಣೆ ಆಗುತ್ತೆ. ಅಥವಾ ಇನ್ನು ಹೇಳ್ತಾರೆ ಪೇರೆಂಟ್ಸ್, ಸೈಕಲ್ ಕೊಡಿಸ್ತೀನಿ ಕೊಡೋ ಹಿಂಗೆ, ಎಕ್ಸಾಮ್ ಚೆನ್ನಾಗಿ ಮಾಡು, ಅದು ಬಾಹ್ಯ ಅಭಿಪ್ರೇರಣೆ. ಆಂತರಿಕ ಅಂದರೆ ಅವನದೇ ಖುಷಿಗೆ. ಈಗ ನಾವು ಕ್ರಿಕೆಟ್ ನೋಡ್ತೀವಿ, ಕೆಲವರು ಕೇಳ್ತಿರ್ತೀವಿ ಕ್ರಿಕೆಟ್ ಯಾಕೆ ನೋಡ್ತೀಯಾ, ಖುಷಿಗೆ, ಆಡ್ಯಾಕೆ ಹೇಳ್ತೀಯಾ, ಸೊ ಮನಸ್ಸಿನ ಒಂದು ಸಂತೋಷಕ್ಕಾಗಿ, ಅದನ್ನು ಆಂತರಿಕ ಅಭಿಪ್ರೇರಣೆ ಅಂತ ಹೇಳ್ತೀವಿ. ಸೊ ಹೆಚ್ಚಿನ ಮಾಹಿತಿಗೆ ಇದನ್ನು ಡೀಟೇಲಾಗಿ ಅಭಿಪ್ರೇರಣೆ ವಿಧಗಳನ್ನು ನೀವು ಓದ್ಕೊಳ್ಳೋದು ಒಳ್ಳೆಯದು. ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು ಅಂದರೆ 5. ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಅಬ್ರಹಾಮ್ ಮಾಸ್ಲೋ. ಆತ್ಮ ವಾಸ್ತವೀಕರಣವು ಉನ್ನತ ಶ್ರೇಣಿಯ ಪ್ರೇರಕ ಅಂತ ನಾವು ಕರಿತೀವಿ. ಆತ್ಮ ವಾಸ್ತವೀಕರಣವನ್ನು ಉನ್ನತ ಶ್ರೇಣಿಯ ಪ್ರೇರಕ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನೀವು ಲೆಸನ್ ಅನ್ನು ಸಾಧ್ಯವಾದರೆ ನಾನು ಅದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಆಗ ಆ ಒಂದು ಏನು ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟು, ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಇದೆ. ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನವುಗಳಲ್ಲಿ ಯಾವುದು? ಕಲಿಯುವ ಆಸಕ್ತಿ, ಬಾಹ್ಯ ಅಭಿಪ್ರೇರಣೆ, ಆಂತರಿಕ ಅಭಿಪ್ರೇರಣೆ. ನೋಡಿರಿ, ಇಲ್ಲಿ ಕಲಿಯುವ ಆಸಕ್ತಿ ಇದು ಕೂಡ ಸ್ಫೂರ್ತಿಗೆ ಬರುತ್ತೆ. ಆದರೆ ಸ್ವಾಭಾವಿಕವಾಗಿ ಅಂತ ಕೇಳಿರೋದ್ರಿಂದ ಬಾಹ್ಯ ಅಭಿಪ್ರೇರಣೆ ಸ್ವಾಭಾವಿಕವಾಗಿರೋದಿಲ್ಲ, ಅತ್ತ ಬಂದರೆ ಮುಗೀತು.
ಹಾಗಾಗಿ ಆಂತರಿಕ ಅಭಿಪ್ರೇರಣೆ ಇದೆಯಲ್ಲ, ಅದು ಒಂದು ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆಯಾಗಿರುತ್ತೆ. ಯಾರು ಆಂತರಿಕವಾಗಿ ಅಭಿಪ್ರೇರಣೆಯನ್ನು ಒಳಗೊಂಡಿರ್ತಾರೋ ಅವರು ಹೆಚ್ಚಿನದಾಗಿ ಕಲಿಕೆಯನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು ಮುಖ್ಯ. ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯನ್ನು ಏನಂತ ಕರಿತೀವಿ? ಅಭಿಪ್ರೇರಣೆಗೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತೆ. ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆ ಏನಾಗಿರುತ್ತೆ ಅಂದರೆ ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತೆ. ಅಂದರೆ ಯಾವ ವ್ಯಕ್ತಿ ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೆ ಅದಕ್ಕೆ ತಕ್ಕಂಗೆ ಅವನ ಅಭಿಪ್ರೇರಣೆಯನ್ನು ಹೊಂದಿರ್ತಾನೆ. ಫಾರ್ ಎಕ್ಸಾಂಪಲ್, ಮಗು ಆಟ ಆಡಲಿಕ್ಕೆ ಇಷ್ಟಪಡ್ತಾ ಇದೆ, ಸ್ಪೋರ್ಟ್ಸ್ ಆಡಲಿಕ್ಕೆ ಇಷ್ಟಪಡ್ತಾ ಇದೆ ಅನ್ನೋದಾದರೆ ಅದೇನು ಮಾಡುತ್ತೆ, ಅಭಿಪ್ರೇರಣೆಯನ್ನು ಅದಕ್ಕೆ ತಕ್ಕಂತೆ ಅದು ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತೆ. ನೆಕ್ಸ್ಟ್, ಮನೋವಿಜ್ಞಾನದ ಪದದ ಉತ್ಪತ್ತಿಯ ಅರ್ಥ. ಮನೋವಿಜ್ಞಾನ ಪದದ ಉತ್ಪತ್ತಿಯ ಅರ್ಥ ಆತ್ಮದ ಅಧ್ಯಯನ. ವಿದ್ಯಾರ್ಥಿಯು ವಿಜ್ಞಾನಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವವನು. ಅವನಲ್ಲಿ ವರ್ತನ ಮಾರ್ಪಾಡುಗಳನ್ನು ಸೂಚಿಸುವ ಸ್ಪಷ್ಟೀಕರಣ ಯಾವುದು ಅಂದರೆ ಅಭಿರುಚಿ. ಅವನಲ್ಲಿ ಅಭಿರುಚಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಆದರೆ ಅವನು ಆ ರಿಪೋರ್ಟನ್ನು ಯಾಕೆ ಓದ್ತಾ ಇದ್ದಾನೆ ಅಂದರೆ ಯಾವ ಮಾರ್ಪಾಟುಗಳು ಯಾವ ವರ್ತನೆಯಲ್ಲಿ ನೋಡೋದು, ಅವನ ಅಭಿರುಚಿ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೋಬೋದು. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿ ಯಾರು? ವುಡ್ವರ್ತ್. ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ. ಇದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ವಿಡಿಯೋವನ್ನು ಯಾರು TET ಬರಿತಾ ಇದ್ದಾರೆ ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.